ಓಹ್, ಈ ಬಿಸಿಲಂತೂ ಅಯ್ಯೋ, ನನ್ನ ಮಡಿಕೆ ಎಲ್ಲಿ ಹೋಗ್ತಾ ಇದೆಯಾ? ನಿಂತ್ಕೋ ನಿಂತ್ಕೋ ಸ್ವಲ್ಪ. ಅಯ್ಯೋ ಅಯ್ಯಯ್ಯೋ, ಎಲ್ಲ ಚೆಲ್ ಹೋಯ್ತಲ್ಲಪ್ಪ, ಈಗ ಉಳಿದಿರೋ ನೀರಲ್ಲಿ ಇಡೀ ದಿನ ಹೇಗ್ ಕಳಿಯೋದು? ವಿಜಯನಗರದಲ್ಲಿ ಎಷ್ಟೋ ದಿನಗಳು ಮಳೆನೇ ಬಂದಿರಲಿಲ್ಲ. ಆ ಕಾರಣದಿಂದ ಅಲ್ಲಿರೋ ಜನಗಳು ಒಂದ್ ತೊಟ್ಟೆ ನೀರಿಗೋಸ್ಕರ ಎಷ್ಟೋ ದೂರ ಹೋಗ್ಬೇಕಿತ್ತು. ಆ ಊರಲ್ಲಿ ಒಂದ್ ತೊಟ್ಟು ನೀರಿಗೋಸ್ಕರ ಜನ ಎಲ್ಲ ಒದ್ದಾಡ್ತಾ ಇದ್ರು. ಹಾಗೆ ರವಿ ಕೂಡ ನೀರಿಗೋಸ್ಕರ ಬೇಜಾರು ಮಾಡ್ಕೊಂಡಿದ್ದ. ಓ, ಇದು ಹೇಗಾಯ್ತಪ್ಪ? ನನಗನ್ಸುತ್ತೆ ಇವತ್ತಿನ ದಿನಾನೇ ಸರಿ ಇಲ್ಲ ಅಂತ. ಅಯ್ಯೋ ಮಗನೇ, ಸ್ವಲ್ಪ ಇಲ್ಲಿ ಕೇಳು. ಅಯ್ಯೋ, ನೀನ್ ಬಿದ್ದೋಗ್ಬಿಟ್ಟೆ, ವಯಸ್ಸಾಗ್ಬಿಟ್ಟಿದೆ, ಇಲ್ಲ ಅಂದ್ರೆ ನಾನೇ ಎತ್ತುತ್ತಾ ಇದ್ದೆ. ಈಗ ಬೇಗ ಎದ್ದೇಳು, ಬೇಗ ಹೋಗಿ ಸ್ವಲ್ಪ ನೀರ್ ತಗೊಂಡ್ ಬಂದ್ ಕುಡ್ಸು. ನೀರ? ಅಯ್ಯೋ, ಯಾಕಿಷ್ಟ ಹೆದರ್ಕೋತಾ ಇದೀಯ? ನಾನು ನಿನ್ ಹತ್ರ ಬಂಗಾರ ಕೇಳ್ದ ಹಾಗೆ. ಅಯ್ಯೋ ಯಜಮಾನ್ರೆ, ಇವತ್ತಿನ ದಿನದಲ್ಲಿ ನೀರು ಕೂಡ ಬಂಗಾರನೇ ಆಗಿದೆ. ಸರಿ, ಕುತ್ಕೊಳ್ಳಿ, ತಗೊಂಡ್ ಬಂದ್ ಕೊಡ್ತೀನಿ. ಇನ್ನ ಸ್ವಲ್ಪ ನೀರ್ ಕೊಡಪ್ಪ. ಇನ್ನೊಂದ್ ಸ್ವಲ್ಪ ನೀರ? ಹೋಗ್ಲಿ ಬಿಡು, ನಾನೇ ಹೋಗಿ ತಗೊಂಡ್ ಕುಡಿತೀನಿ. ಪೂರ್ತಿ ಕುಡಿದ್ಬಿಟ್ರ? ಬಿಡಿ, ಪರವಾಗಿಲ್ಲ, ದೊಡ್ಡವ್ರು ಹೇಳ್ತಾರೆ ನೀರ್ ಕುಡ್ಸೋದು ಪುಣ್ಯದ ಕೆಲಸ ಅಂತ. ನೀನಂತೂ ತುಂಬಾ ಒಳ್ಳೆಯವನಪ್ಪ. ನೀನ್ ಹೇಗೆ ನನ್ನಂತ ಮುದುಕನು ಸಹಾಯ ಮಾಡಿದ್ಯೋ, ಇದೇ ತರ ಎಲ್ರಿಗೂ ಸಹಾಯ ಮಾಡ್ತಾ ಇರು. ನಿನಗ್ ತುಂಬಾ ಒಳ್ಳೇದಾಗ್ಲಪ್ಪ. ಬಾಯರ್ಕೆಯಿಂದ ಗಂಟ್ಲೆಲ್ಲ ಒಣಗ್ತಾ ಇದೆ. ಈ ಯಜಮಾನ್ರಂತೂ ಇರೋ ನೀರೆಲ್ಲ ಕುಡಿದ್ಬಿಟ್ರು, ಈಗೇನಪ್ಪ ಮಾಡೋದು? ನೀರು ಇದೆಂತ ಚಮತ್ಕಾರ! ಇದೆಂತ ಸ್ವಚ್ಛವಾದ ಸಿಹಿಯಾದ ನೀರು! ಹೇಗಿದ್ದೀರಾ ರವಿ ಅಣ್ಣ? ನಾನಂತೂ ಚೆನ್ನಾಗೇ ಇದ್ದೀನಿ. ನಿಮ್ ಕಾಲು ಇನ್ನೂ ಸರಿ ಹೋಗಿಲ್ವಾ? ಏನು ಅಂತ ಹೇಳಿ ಅಣ್ಣ, ಹಕೀಂ ವೈದ್ಯ ಎಲ್ಲ ಔಷಧಿಗಳನ್ನೂ ತಗೊಂಡಿದ್ದಾಯ್ತು, ಆದ್ರೆ ಏನು ಸರಿ ಹೋಗ್ತಾ ಇಲ್ಲ. ಅಯ್ಯೋ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಹೌದು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಂಥ ಬಿಸಿಲಲ್ಲಿ? ಹಕೀಮರ ಹತ್ರ. ನಿನ್ನೆಯಿಂದ ಯಾಕೋ ಫಾತಿಮಾಗೆ ತುಂಬಾ ಜ್ವರ ಇದೆ, ದಾಹ ಆಗ್ತಿದೆ, ಒಂಚೂರು ನೀರು ಕೊಡ್ತೀರಾ? ನಿನಗ್ ನೀರೇನೋ ಕೊಡ್ತಿದ್ದೆ ಕರೀಂ, ಆದ್ರೆ ಈಗಷ್ಟೇ ನಾನು ಇರೋ ನೀರನ್ನೆಲ್ಲ ಕುಡಿದ್ಬಿಟ್ನಲ್ಲ. ಮಡಕೆನಲ್ಲಿ ಒಂದೇ ಒಂದ್ ಹನಿ ನೀರು ಕೂಡ ಉಳ್ಕೊಂಡಿಲ್ಲ. ಈಗ ಇವತ್ತಿನ ದಿನಾನೇ ಚೆನ್ನಾಗಿಲ್ಲ ನನಗೆ. ಏನಣ್ಣ, ಮೂರ್ಖ ಮಾಡೋದಕ್ಕೆ ನಾನೇ ಸಿಕ್ಕದ್ನ? ವಾ, ಈ ನೀರಂತೂ ಬೆಲ್ಲದ ತರ ಸಿಹಿಯಾಗಿದೆ. ಏನೋ ಮಡಿಕೆನಲ್ಲಿ ನೀರಾ? ಎಲ್ಲಿ ತೋರಿಸು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಇದೇನಿದು, ನನ್ ಕಾಲ್ ಸರಿ ಹೋಯ್ತಲ್ಲ. ರವಿಯಣ್ಣ, ನೀವು ಕೊಟ್ಟಿದ್ ನೀರಲ್ಲಂತೂ ತುಂಬಾ ಮಾಯ ಇದೆ. ಇದೇನಪ್ಪ ಇದು? ಫಾತಿಮಾ, ನೀನು ಕುಡಿ. ಅಣ್ಣ, ನನ್ ಜ್ವರ ಎಲ್ಲ ಹೋಯ್ತು. ನಿಜವಾಗ್ಲೂ ನೀರಲ್ಲಿ ಮಾಯ ಇದೆ. ಯಾವ ಕೆಲ್ಸನ ಹಕೀಂ ವೈದ್ಯರು ಮಾಡೋಕಾಗ್ಲಿಲ್ವೋ ಅದನ್ನ ಈ ನೀರ್ ಮಾಡ್ಬಿಡ್ತು. ಇದ್ರ ಮಾಯಗೀಯ ಏನು ಇಲ್ಲಪ್ಪ, ಇದೊಂದು ಕಾಕತಾಳಿಯ ಅಷ್ಟೇ. ಇಲ್ಲ ಇಲ್ಲ, ಕರಿಮಣ್ಣ ಹೇಳ್ತಿರೋದು ನಿಜಾನೇ. ಇದನ್ನ ನಾನು ಎಲ್ರಿಗೂ ಹೇಳ್ಬೇಕು. ಬೇಗ ನಡಿ, ನಾನು ಓಡ್ಕೊಂಡು ಅಲ್ಲ, ನಾನು ಎಗ್ಕೊಂಡು ಬರ್ತೀನಿ. ಇಲ್ಲ ಇಲ್ಲ, ಕುಣ್ಕೊಂಡು ಬರ್ತೀನಿ. ಎಲ್ರು ಕೇಳಿ, ನನ್ ಕಾಲು ಸರಿ ಹೋಯ್ತು. ಕರೀಂ, ಸ್ವಲ್ಪ ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ?
ರವಿ ಹತ್ರ ಇದ್ದ ಮಾಯಾವಿ ಮಡಿಕೆ ವಿಷಯ ಸಿಡ್ಲು ತರ ಊರೆಲ್ಲ ಹರಡ್ಬಿಡ್ತು. ಒಂದ್ ಆಶ್ಚರ್ಯದ ವಿಷಯ ಏನು ಅಂದ್ರೆ, ಆ ಮಡಿಕೆಯಲ್ಲಿದ್ದ ನೀರು ಯಾವತ್ತೂ ಖಾಲಿನೇ ಆಗ್ತಿರ್ಲಿಲ್ಲ. ಹಾಗೆ ಆ ನೀರಿಂದ ಜನಗಳಿಗೆ ಖಾಯಿಲೆನೂ ಗುಣ ಆಗ್ತಿತ್ತು. ಸರಿ ಹೋಗ್ಬಿಟ್ಟೆ. ಹಾಗೆ ರವಿ ಅದ್ರ ಬದ್ಲಾಗಿ ಯಾರ ಹತ್ರ ಏನೋ ತಗೋತಾ ಇರ್ಲಿಲ್ಲ. ಒಂದಿನ ಏನಾಯ್ತು ಅಂದ್ರೆ, ರವಿ ಬೇಗ ಮಡಕೆ ತಗೊಂಡು ನನ್ ಜೊತೆ ಬಂದ್ಬಿಡು, ನಮ್ಮ ಯಜಮಾನರು ಆರೋಗ್ಯ ತುಂಬಾ ಹದಗೆಟ್ಟಿದೆ. ಅಯ್ಯೋ ಹಿಂದೆ ಹೋಗು, ನಾವು ನಿಂತಿದೀವಿ ಇಲ್ಲಿ. ನಿಂದೆ ಬುದ್ಧಿವಂತ ಅನ್ಕೊಂಡಿದ್ಯಾ? ಇಲ್ಲಿ ನಿಂತಿರೋ ಜನರ ನೋಡಿದ್ಯಾ? ಅವರು ಕೂಡ ನೀರ್ ಕುಡಿಯೋದಕ್ಕೆ ಅಂತಾನೆ ಬಂದಿರೋದು. ಹೋಗು, ನಿನ್ ಸರದಿ ಬರೋವರೆಗೂ ಕಾಯ್ತಾ ಇರು. ಈ ತರ ಬಡವ್ರಿಗೆ ಉಪಕಾರ ಮಾಡೋದ್ರಿಂದ ನಿನ್ಗೇನ್ ಸಹಾಯ ಆಗುತ್ತೆ? ಸ್ವಲ್ಪ ದಿನಸಿ ಸಿಗುತ್ತಷ್ಟೇ, ನೀನ್ ನನ್ ಜೊತೆ ಬಂದ್ಬಿಡು. ನಮ್ಮ ಯಜಮಾನ್ರು ನಿನ್ಗೆ ಕೇಳದಷ್ಟು ನಾಣ್ಯಗಳನ್ನ ಕೊಡ್ತಾರೆ. ಅದನ್ ಕೇಳಿ ರವಿ ಯೋಚನೆ ಮಾಡ್ದ, ಇವನ್ ಹೇಳ್ತಿರೋದು ನಿಜಾನೇ ಅನ್ನಿಸ್ಬಿಡ್ತು. ಶ್ರೀಮಂತರಿಗೆ ಚಿಕಿತ್ಸೆ ಕೊಟ್ಟು ಅದರಿಂದ ಅವನು ಶ್ರೀಮಂತ ಆಗ್ಬೋದು ಅಂತ. ರವಿ ಏನು ಯೋಚನೆ ಮಾಡದೆ ಅಲ್ಲಿದ್ದ ಜನಗಳಿಗೆ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟ. ಆಮೇಲೆ ಮಡಿಕೆ ತಗೊಂಡು ಅಲ್ಲಿಂದ ಹೊರಟ. ಇದೇ ತರ ಅವನ ದಿನ ಮುಂದುವರಿಸ್ತಾ ಇದ್ದ. ರವಿ ಬಡವ್ರನ್ನೆಲ್ಲ ಬಿಟ್ಟು ಶ್ರೀಮಂತರಿಗೆ ಚಿಕಿತ್ಸೆ ಕೊಡ್ತಿದ್ದ. ಹೀಗೆ ನಿಧಾನವಾಗಿ ಅವನ ಅಂಗಡಿಗೆ ಬರೋ ಜನಗಳೆಲ್ಲ ಕಮ್ಮಿ ಆಗ್ತಾ ಬಂದ್ರು. ಅಯ್ಯೋ ಮಗ, ಅಯ್ಯೋ ಯಜಮಾನ್ರೆ, ನೀವಾ? ಸ್ವಲ್ಪ ನೀರ್ ಸಿಗ್ಬೋದಾ? ಹಾ ಹಾ, ಯಾಕಿಲ್ಲ. ಏ ರವಿ, ಆದಷ್ಟು ಬೇಗ ನಿನ್ ಮಡಕೆ ತಗೊಂಡು ಬಂದು ಕುದುರೆ ಮೇಲೆ ಕೂತ್ಕೋ. ಮಹಾರಾಣಿ ಅವ್ರಿಗೆ ಒಂದು ಸೊಳ್ಳೆ ಕಚ್ಚಿಬಿಟ್ಟಿದೆ. ನಾನು ಈಗಲೇ ಬರ್ತೀನಿ, ಸ್ವಲ್ಪ ಇವ್ರಿಗೆ ನೀರನ್ನ ಕುಡಿಸ್ಬಿಟ್ಟು. ಮಹಾರಾಣಿಗೆ ಹುಷಾರಿಲ್ಲ, ನೀನ್ ಇಲ್ಲಿ ಬೇರೆ ಅವ್ರಿಗೆ ನೀರ್ ಕುಡಿಸ್ಬೇಕಾ? ಒಂದ್ ವೇಳೆ ಮಹಾರಾಣಿಗೆ ನೀನು ನೀರ್ ಕುಡಿಸಿ ಅವ್ರು ಸರಿ ಹೋದ್ರೆ ಈ ಎಲ್ಲ ಮುದ್ರೆಗಳು ನಿನ್ ಪಾಲಾಗತ್ತೆ. ಏನು, ನಡೀರಿ. ಆ ಮಾಯಾವಿ ನೀರಿನಿಂದ ರಾಣಿಗೆ ಯಾವುದೇ ಪ್ರಯೋಜನ ಆಗಿಲ್ಲ. ನನಗಂತೂ ಮೊದ್ಲಿಂದಾನು ಅನುಮಾನ ಇತ್ತು, ನಮ್ಮ ಔಷಧಿಗಳು ಮಾಡೋಕ್ಕಾಗದೆ ಇರೋ ಕೆಲಸನ ಈ ನೀರ್ ಮಾಡುತ್ತಾ ಅಂತ. ಮಹಾರಾಜರೇ, ಇವನು ನಿಮಗೆ ಮೋಸ ಮಾಡ್ತಿದ್ದಾನೆ. ಸಿಪಾಯಿಗಳೇ, ಬಂಧಿಸಿ ಅವನ್ನ. ಇಲ್ಲಿದ ನೋಡಿ. ಅಯ್ಯೋ ಬಾಗಿಲು ತೆಗೀರಿ. ಮೂರ್ಖ, ನನ್ ಕಣ್ಮುಂದೆ ಇರ್ಬೇಡ, ದೂರ ಹೋಗೋ. ಇಲ್ಲ ಅಂದ್ರೆ ನಿನ್ನ ಈ ರಾಜ್ಯದಿಂದ ಶಾಶ್ವತವಾಗಿ ದೂರ ಹಾಕ್ಬೇಕಾಗತ್ತೆ. ಮಹಾರಾಜರೇ, ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜರೇ. ರವಿ ಅಲ್ಲಿಂದ ತಪ್ಪಿಸ್ಕೊಂಡು ತನ್ನ ಅಂಗಡಿಗೆ ಬಂದ. ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಆಗ ಅವನಿಗೆ ಅರ್ಥ ಆಗುತ್ತೆ ಇದೆಲ್ಲ ಆ ವ್ಯಕ್ತಿಯಿಂದಾನೇ ಆಗ್ತಾ ಇರೋದು ಅಂತ. ರವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಾನು ದುರಾಸೆಯಿಂದ ಅಲ್ಲಿದ್ದ ಬಡವ್ರಿಗೆಲ್ಲ ಚಿಕಿತ್ಸೆ ಕೊಡೋದನ್ನ ಬಿಟ್ಟ ಅಂತ. ನಾನು ತುಂಬಾ ದೊಡ್ಡ ತಪ್ಪನ್ ಮಾಡ್ಬಿಟ್ಟೆ, ನಾನು ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ಆ ನಂತರ ರವಿ ಪ್ರತಿದಿನ ತನ್ನ ಅಂಗಡಿ ಮುಂದೆ ಮಡಿಕೆಯಲ್ಲಿ ನೀರ್ ತುಂಬಿ ಇಡ್ತಿದ್ದ. ಅದು ಮಾಯಾವಿ ನೀರ್ ಆಗಿರ್ಲಿಲ್ಲ, ಆದ್ರೆ ಅದರಿಂದ ಎಲ್ರು ದಾಹನು ತೀರ್ತಾ ಇತ್ತು. ಅವತ್ತಿಂದ ಆ ದಾರಿಲಿ ಯಾರು ನೀರ್ ಕುಡಿದೇನೆ ಹೋಗ್ತಾ ಇರ್ಲಿಲ್ಲ. ಅವತ್ತಿಂದ ರವಿಗ್ ಅರ್ಥ ಆಯ್ತು, ನಾವ್ ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಮ್ಗೆ ಪುಣ್ಯ ಬರುತ್ತೆ ಅಂತ. ನಂಗನ್ಸತ್ತೆ ಚಿರುಗೆ ಪೂರ್ತಿ ಕಥೆ ಅರ್ಥ ಆಗಿರ್ಬೇಕು ಅಂತ, ಅಲ್ವಾ ಮಕ್ಕಳೇ? If you like this video, subscribe to our channel, Murthy Media.